ಮನೆಯಿಂದನೇ ಹೆಣ್ಣು ಗಂಡು ಅಂತಟ್ಟು ಹುಟ್ಟು ಬಂದು ಹೊರಗೆ ಹಾಕಿದೊರಗೆ ಇಂಥ ಒಂದು ರಾಜ ವೈಭೋಗ ರಾಜ ವೈಭವವನ್ನ ನನಗೆ ಕಲ್ಪಿಸಿದ್ರಲ್ಲ, ಅದು ಮತ್ತೆ ಜೀವನದಲ್ಲಿ ಮರೆಯಲಾರದಂತ ಘಟನೆ. ಆ ನಿಜವಾಗೂ ಹೇಳ್ಬೇಕಂದ್ರೆ ಮತ್ತೊಂದು ಸಾರಿ ಪುಸ್ತಕ ಏನಾದರೂ ಮತ್ತೆ ರಿಪೀಟ್ ಮತ್ತೆ ಮಾಡಿದ್ಲು ಪುಸ್ತಕ ಖಾಲಿ ಅಂದ್ಮೇಲೆ ರಿಪೀಟ್ ಅಂದ್ರೆ ಇದನ್ನ ದಯವಿಟ್ಟು ಅದರೊಳಗೆ ಮೆನ್ಷನ್ ಮಾಡುವಂತ ಒಂದು ಪಾಯಿಂಟ್ ಈ ಮೈಸೂರಲ್ಲಿ ಆ ಮಾಧವ ಕೃಪದಲ್ಲಿ ನಡೀತು ಅನ್ನೋದಕ್ಕೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ನನ್ನ ಊರು ಬಳ್ಳಾರಿ ಜಿಲ್ಲೆ, ಅವಾಗ ಬಳ್ಳಾರಿ ತಾಲೂಕು, ಈಗ ಕುರುಗೋಡು ತಾಲೂಕು, ಕಲ್ಲು ಕಂಬ ಗ್ರಾಮ ನನ್ನ ಸ್ವಂತ ಊರು. ನಾನು ಹುಟ್ಟಿದ್ದು ಕಂಪ್ಲಿಯಲ್ಲಿ, ನಮ್ಮ ತಂದೆ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ. ನನ್ನ ತಂದೆ ತಾಯಿಗೆ ನಾವು 21 ಜನ ಮಕ್ಕಳು, 17 ಜನ ನಮ್ಮ ಅಪ್ಪನಿಗ ಚಪ್ಪಾಳೆ ಅದು ಅಮ್ಮನಿಗ ಮೋಸ್ಟ್ಲಿ ನಮ್ಮ ಅಪ್ಪನಿಗೆ ಚಪ್ಪಾಳೆ ಹೊಡೆದಿರ್ಬೇಕು ಅದು ಈ ಕಡೆಗೆ ಬಂದಿದ್ದು. 21 ಮಕ್ಕಳು, ಆದರೆ 17 ಜನ ಸತ್ತು 4 ಜನ ಮಾತ್ರ ಇದ್ದೀವಿ. ನನ್ನ ತಾಯಿ ಅವಳಿ ಜವಳಿ 3 ಸಾರಿ ಹೆರಿಗೆ ಆಗಿದ್ದಾರೆ, 3 ಒಂದು ಸಾರಿ ಹೆರಿಗೆ ಆಗಿದ್ದಾರೆ. 4 ಇದ್ದಾಗ ಹೊಟ್ಟೆಯಲ್ಲಿ ನೀರು ತುಂಬಿದೆ ಅಂತ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಆಪರೇಷನ್ ಮಾಡಿಸಿದ್ದಾರೆ. ಅದು ಗೊತ್ತಾದಾಗ ಅಂಗಳದ ಕುತ್ಕೊಂಡು ಹೋಯ್ಕಂತಿದ್ಲಂತೆ, ಎಂತ ಮೋಸ ಮಾಡಿಬಿಟ್ಟೆ ಮಾರಾಯ, ನಾನು ಇನ್ನೂ ಅಡಿತಿದ್ದೆ ಅಂದ್ಲಂತೆ ನಮ್ಮಮ್ಮ. ಅಳ್ತಾ ಇದ್ಲು ಹಂಗೆ. ಅಷ್ಟು ಮಕ್ಕಳಲ್ಲಿ ಹುಟ್ಟದ ನಾನು ಎಷ್ಟನೇ ಮಗ ಅಂತ ನಮ್ಮಮ್ಮ ನನಗೆ ಅವತ್ತು ಹೇಳಲೇ ಇಲ್ಲ. ಎಲ್ಲರಂತೆ ನಾನು ಹುಟ್ಟಿ ಬೆಳೆದೆ. ಶಾಲೆಗೆ ಕಳಿಸಿದ್ರು, ಅಲ್ಲಿ 5-6 ಓದುವಾಗ್ಲೇ ನನ್ನ ದೇಹದಲ್ಲಿ ಬದಲಾವಣೆಗಳು ಕಂಡು ಬಂತು. ಬದಲಾವಣೆ ಅಂದರೆ ಹೆಣ್ಣುಡುಗರ ಥರ ಅರ್ಶಿನ ಕುಂಕುಮ ಹಚ್ಕೊಳ್ಳೋದು, ಸ್ನೋ ಪೌಡ್ರ್ ಹಚ್ಕೊಳ್ಳೋದು, ಹೆಣ್ಮಕ್ಳ ಥರ ವಸ್ಲಿ ತೊಳೆಯೋದು, ರಂಗೋಲಿ ಹಾಕೋದು, ನೆಲ ಸಾರಿಸೋದು, ರಂಗೋಲಿ ಹಾಕೋದು, ಪಾತ್ರೆ ತೊಳೆಯೋದು, ಅಮ್ಮನಿಗೆ ಪೂಜೆ ಸಾಮಾನು ತೊಳ್ಕೊಡೋದು, ಹೂವರ್ಕ ಬಂದು ಕೊಡೋದು, ಈ ಥರದ ಕೆಲಸಗಳೆಲ್ಲ ಶುರುವಾದವು. ಯಾಕೆ ಇವನು ಹೆಣ್ಮಕ್ಳು ಮಾಡೋ ಕೆಲಸ ಮಾಡ್ತಾನೆ, ಯಾಕೆ ಕಬಡ್ಡಿ ಆಡೋಕೆ ಹೋಗೋದಿಲ್ಲ, ಯಾಕೆ ಚಿನ್ನಿಕೋಲ್ ಆಡೋಕೆ ಹೋಗೋದಿಲ್ಲ, ಯಾಕೆ ಖೋಖೋ ಆಡೋಕೆ ಹೋಗೋದಿಲ್ಲ ಇವನು ಅಂತ ನಮ್ಮ ಮನೇಲಿ ಆ ಚಿಂತೆ ಅವರಿಗೆ. ಆಮೇಲೆ ತಡೆಯಲಾರದೆ ನನ್ನ ತಂದೆ ಒಂದು ದಿನ ಬೈದರು, ನೀನು ಹೆಣ್ಣುಗಳ ಥರ ಆಡ್ತೀಯ ಹಂಗೆ ಹಿಂಗೆ ಅಂತ ಬೈದರು. ನನ್ನ SSLC ಮುಗಿಯೋಷ್ಟೊತ್ತಿಗೆ ನನ್ನ ಜೀವನದಲ್ಲಿ ಏನೆಲ್ಲ ನಡೆದೋಯ್ತು. ಆ ನಂತರ SSLC ಫೇಲ್ ಆದೆ, ಮತ್ತೆ ಕಲ್ಲುಕಮ್ಮ ಗ್ರಾಮಕ್ಕೆ ಕರ್ಕೊಂಡೋಗಿ. ನಾವು ಓದಿದ್ದು ದಾವಣಗೆರೆ ಹತ್ರ ಕುಕ್ಕುವಾಡ ಶುಗರ್ ಫ್ಯಾಕ್ಟ್ರಿ ಎಲ್ಲ ಓದಿದ್ದು, ನಮ್ಮ ತಾಯಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಅಲ್ಲೇ ಓದಿದ್ದು. ಅದಾದ ನಂತರ ಮತ್ತೆ ನನ್ನನ್ನು ಕಲ್ಕಂಬಕ್ಕೆ ಕರೆಸಿದ್ರು, ಅಲ್ಲಿ ಪಿಗ್ಮಿ ಕಲೆಕ್ಷನ್ ಮಾಡೋಕೆ ಹೋದೆ, ಮನೆಯಲ್ಲಿ ಓಟ ಅಂಗಡಿ ಮಾಡಿದೆ, ಲಾಸ್ ಮಾಡಿಟ್ಟೆ. ಮತ್ತೆ ನಮ್ಮ ಅಣ್ಣ ಹೊಡೆದು ಮನೆಗೆ ಕಳಿಸ್ಬಿಟ್ಟ. ಕಳಿಸಿದಾಗ ನಮ್ಮ ಸೋದರ ಮಾವ ಒಬ್ರು ಜೋಗ್ದಿ ಆಗಿದ್ರು, ಗಾಂಧಿ ಹುಟ್ಟಿದ್ದಿನ ಅವ್ರು ಹುಟ್ಟಿದ್ರಿಂದ ಅವ್ರಿಗೆ ಗಾಂಧಿ ಅಂತಾನೆ ಇಟ್ಟಿದ್ರು. ಗಾಂಧಿ ಅಂತೇನೆ ಒಬ್ಬಂಟಿಗರಾಗಿ ಅವರು ಸಂಚಾರ ಮಾಡ್ತಾ ಇದ್ರು, ಯಾರನ್ನ ಜೊತೆ ಇಟ್ಕೊಂತಾರೆ ಅವರು ಕರ್ಕೊಂಡೋಗಿ ಇಟ್ಕೊಂಡ್ರು, ನಾನು ಇವ್ರಿಗೆ ಬದಲಿ ಮಾಡ್ತೀನಿ ಅಂತ. ನಾನಾಗಿ ಅನುಭವಿಸಿರೋದು ಸಾಕು, ಮತ್ತೆ ಇವ್ರು ನಮ್ಮ ಅಕ್ಕನ ಮಗ ಹಿಂಗಾಗ್ಬಿಟ್ರೆ ಹೆಂಗೆ ಅಂತ ಅವರು ಕರ್ಕೊಂಡೋಗಿ ಬಡಿಯೋದು ಚಿತ್ರ ಹಿಂಸೆ ಕೊಟ್ಟರು. ಆದರೂ ನನ್ನ ಬದಲಾವಣೆ ಬದಲಾಗಲೇ ಇಲ್ಲ. ಮತ್ತೆ ನನ್ನನ್ನು ಕುಕ್ಕುವಾಡಕ್ಕೆ ಕಳಿಸಿದ್ರು. ಆವಾಗ ಯಾರೋ ಸ್ವಾಮೀಜಿ ಅವ್ರನ್ನ ಕೇಳಿಸಿದ್ರು, ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಇವನು ಬದಲಾವಣೆ ಮಾಡೋಕ್ಕಾಗಲ್ಲ, ಇವನು ಇರೋದೇ ಅಷ್ಟು, ಇವ್ನ ಪಾಡಿಗೆ ಇದು ಬಿಟ್ಬಿಡ್ರಿ ಅಂದಾಗ ನಮ್ಮ ತಂದೆ ತಾಯಿ ಒಪ್ಪಿಕೊಂಡು ಉಲಿಗಿಗೆ ಬಂದು ಹೊಸಪೇಟೆ ಹತ್ರ ನನಗೆ ಉಲಿಗೆಯಲ್ಲಿ ಮುತ್ತು ಕಟ್ಟಿಸಿ ಜ್ಯೋತಿ ದೀಕ್ಷೆಯನ್ನು ಕೊಡಿಸಿ ಮನೆಗೆ ಕರ್ಕೊಂಡು ಹೋದ್ರು. ಮನೆಗೆ ಕರ್ಕೊಂಡು ಹೋದ ಮೇಲೆ ಅವ್ರಿಗೆ ಏನೋ ಒಂಥರ ಗಸಿವಿಸಿ, ಒಬ್ಬ ಮನೆಯ ಮಗ ಸೀರೆ ಉಟ್ಕೊಂಡ್ನಲ್ಲ, ಒಬ್ಬ ಮನೆಯ ಮಗ ಮಂತನ ಆಗುವಂಥವನು ಸೀರೆ ಉಟ್ಕೊಂಡ್ನಲ್ಲ ಅಂತ ಅವ್ರಿಗೇನೋ ನಾವು ಅಷ್ಟರೊಳಗೆ ನನಗೆ ದೇವರು ಉಡುದಾರ ಹರಿತಾರೆ. ಜೋಗ್ತಿ ಸಂಪ್ರದಾಯದಲ್ಲಿ ಹೊಳೆಯಲ್ಲಿ ಕುಂತು ಸ್ನಾನ ಮಾಡುವಾಗ ಉಡುದಾರ ಹರಿತಾರೆ, ಉಡುದಾರ ಹರಿದ ಮೇಲೆ ಹೆಣ್ಮಕ್ಳು ಬಟ್ಟೆ ಕೊಡೋದು. ಆ ಉಡುದಾರ ಹರಿದಾಗ ನಮ್ಮಮ್ಮ ಅಳೋದಕ್ಕೆ ಶುರು ಮಾಡಿಬಿಟ್ಲು, ಎದೆ ಹೊಡ್ಕೊಂಡು ಹೊಳೆ ದಂಡೆಯಲ್ಲಿ ಅಳೋಕ್ಕೆ ಶುರು ಮಾಡಿದ್ಲು. ಇವಾಗ ನೆನೆಸ್ಕೊಂಡ್ರೆ ನನಗೆ ನೋವು ಅನಿಸುತ್ತೆ, ತಾಯಿ ಸಂತ ಏನಿರುತ್ತೆ ಅನ್ನೋದು ಇವಾಗ ಗೊತ್ತಾಗುತ್ತೆ. ಆವಾಗ ನನಗೆ ಸಂತೋಷ, ನನ್ನ ಗಂಡಾಗಿದ್ದೆ ಹೆಣ್ಣಾಗ್ತಾ ಇದ್ದೀನಿ ಅಂತ ನನಗೆ ಸಂತೋಷ. ಈಗ ಒಬ್ಬ ತಾಯಿ ಆಗಿದ್ದೀನಿ ನಾನು, ಇಡೀ ಕರ್ನಾಟಕದ ಮಕ್ಕಳಿಗೆ, ಹೊರ ರಾಜ್ಯದ ಮಕ್ಕಳಿಗೆ ನಾನು ತಾಯಿ ಆಗಿದ್ದೀನಿ. ತಾಯಿಯ ನೋವು ಏನು ಅಂತ ನನಗೆ ಈಗ ಅರ್ಥ ಆಗಿದೆ. ನನ್ನ ತಾಯಿ ನಿನಗೋಸ್ಕರ ನಾನು ಅಡದಿದ್ದ, ನಿನ್ನ ಗುಡಿಗೆ ಗುಂಡು ಬಡಿಲಿ, ನಿನ್ನ ಗುಡಿ ಬಾಗಿಲಿಗೆ ಮುಳ್ಳು ಬಡಿಲಿ ಅಂತ ನಮ್ಮಮ್ಮ ಶಾಪ ಆಗ್ತಾ ಇದ್ಲು ದೇವಿಗೆ. ನನ್ನ ಮಗನ ಬರ್ತಾರ ಮುರಿದು ಬಿಟ್ಟು, ನನ್ನ ಮಗ ನಾನು ಮಾಡಿಬಿಟ್ಟು ಅಂತ ಶಾಪ ಆಗ್ತಾ ಇದ್ಲು. ಹಂಗೆಲ್ಲ ಮಾಡಿ ದೀಕ್ಷೆ ಕೊಟ್ಟು ಮನೆ ಕರ್ಕೊಂಡು ಹೋದ್ಮೇಲೆ ನಾನು ಒಳಗಿದ್ರೆ ಒಳಗಡೆ ಏನ್ ಕೆಲಸ ನಿಂದು ಅಂತ ಕೇಳಾರ ಅಪ್ಪ ಅಮ್ಮ.
ಹೊರಗಡೆ ಇದ್ರೆ ಹೊರಗಡೆ ಏನ್ ಕೆಲಸ ನಿಂದು ಅಂತ ಕೇಳೋರು, ಈ ಕಡೆ ಹೆಣ್ಮಕ್ಳ ಜೊತೆ ಮಾತಾಡಿದ್ರೆ ಹೆಣ್ಮಕ್ಳ ಹತ್ರ ಏನ್ ಕೆಲಸ ಅಂತ ಕೇಳೋರು, ಈ ಕಡೆ ಗಂಡ್ಮಕ್ಳ ಹತ್ರ ಮಾತಾಡಿದ್ರೆ ಗಂಡ್ಮಕ್ಳ ಹತ್ರ ಏನ್ ಕೆಲಸ ಅನ್ನೋರು. ಮತ್ತೆ ನಾನು ಎಲ್ಲಿರ್ಲಿ, ಒಳಗಿರ್ಲ ಹೊರಗಿರ್ಲ, ಗಂಡಸ್ರ ಜೊತೆ ಇರ್ಲ ಹೆಂಗಸ್ರ ಜೊತೆ ಇರ್ಲ, ಎಲ್ಲ ಕಡೆ ಬೇಡ ಅಂತಾರೆ. ನಾನೇನ್ ಮಾಡ್ಬೇಕು? ನಾನು ಇದ್ರು ಅಷ್ಟೇ ಸತ್ರು ಅಷ್ಟೇ, ನಾನೊಂದು ಸಮುದ್ರದೊಳಗಿನ ಗಿಡ ಇದ್ದಂಗೆ ನಾನು ಬದುಕಬಾರ್ದಂತೇಳಿ ಪಟ್ಲಿಗೆ ತಗೊಂಡು ದಾವಣಗೆರೆಗೆ ಹೋಗಿ ಭಿಕ್ಷಾಟನೆ ಮಾಡಿ ಬಂದಂತ 5-6 ರೂಪಾಯಿ ದುಡ್ಡಿನಲ್ಲಿ 2 ರೂಪಾಯಿ ಕೊಟ್ಟು ಪಾಯ್ಸ ತಗೊಂಡೆ. ಪಾಯ್ಸ ತಗೊಂಡು ಮನೆಗೆ ಬಂದೆ. ಆ ಮನೆಗೆ ಬರುವ ದಾರಿ ಮಧ್ಯದಲ್ಲಿ ಅದನ್ನು ಓಪನ್ ಮಾಡಿ ಮೂಗು ಹಿಡ್ಕೊಂಡು ಅಷ್ಟು ಗಟಗಟನೆ ಕುಡಿದೆ. ಮನೆಗೆ ಹೋದೆ, ಹಿಂದೆ ಗುಡಿಸ್ಲಿ ಒಳಗೆ ಒಂದು ಫ್ಯಾಕ್ಟ್ರಿ ಜಾಗದಲ್ಲಿ ಮನೆ ಕಟ್ಟಿದ್ರೆ ಹಿಂದೆ ಗುಡಿಸ್ಲಿಯಲ್ಲಿ ಒಂದು ರೂಮಲ್ಲಿ ಹೋಗಿ ಮಲಗ್ಕಂಡೆ. ಇನ್ನು ವಾಂತಿ ಆಗ್ಬಿಡುತ್ತೇನೋ ಅಂತ ಒಂದು ಬೆಡ್ಶೀಟಿನ ತುದಿಯನ್ನ ಬಾಯಲ್ಲಿ ತುರ್ಕೊಂಡು ಮಕ್ಕಂಡೆ. ಅದು ಯಾವ ಹೊತ್ತಿನಾಗ ಹೊರಗೆ ಬಿತ್ತೋ ಗೊತ್ತಿಲ್ಲ, ಎಲ್ಲ ವಾಂತಿ ಆಗಿದೆ. ವಾಂತಿ ಆಗ್ತಾ ಮಂಜು ವಾಂತಿ ಮಾಡ್ತಾ ಇದ್ದಾನೆ. ಅವ್ನು ದಾವಣಗೆರೆ ಹೋಗಿದ್ದೆ, ಸಿಕ್ಕಾಪಟ್ಟೆ ತಿಂದು ಬಂದಾನೆ, ವಾಂತಿ ಆಗ್ತಾ ಇದ್ದಂತ. ಅಪ್ಪ ಅಮ್ಮ ಬಂದು ಒಂದು ಬಟ್ಟೆ ಹಾಕಿದ್ರು, ಅದನ್ನೆಲ್ಲ ಬಳ್ಕೊಂಡು ಹೊರಗೆ ಹೋದೆ. ತಿಪ್ಪೆಗೆ ಹಾಕಿದೆ, ಒಳಗೆ ಬರೋ ಯೋಗ್ಯತೆ ಆಗಲಿಲ್ಲ, ಹೊರಗಡೆ ಮಲಗಿದೆ. ಬೆಳಗ್ಗೆ ನೋಡಿ ಆಸ್ಪತ್ರೆಗೆ ಸೇರಿಸಿದ್ರು. ನನಗೆ ಪ್ರಜ್ಞೆ ಇಲ್ಲ 15 ದಿನದ ತನಕ. ಪ್ರಜ್ಞೆ ಬಂದಾಗ ನನ್ನ ಜೊತೆಗೆ ಯಾರೂ ಇರಲಿಲ್ಲ. ನಾನು ಯಾಕೆ ಇಲ್ಲಿದ್ದೀನಿ ಅಂದರೆ ನನಗೆ ವಿಷ ಕುಡ್ದಿದ್ದು ಗೊತ್ತು, ಹೊರಗಡೆ ನಾನು ಮಲಗಿದ್ದು ನೆನಪಿದೆ, ನನ್ನ ಮುಖದ ಮೇಲೆ ಮಳೆ ನೀರು ಬೀಳ್ತಾ ಇತ್ತು ಚಪ್ರದೊಳಗಿಂದ, ಅದು ನೆನಪಿದೆ. ಮುಂದೆ ಏನಾಯ್ತು ಅಂತ ಗೊತ್ತಿಲ್ಲ. ಯಾಕೆ ಏನು ಅಂದಾಗ, ಇಲ್ಲ ನಿನಗೆ ಆಸ್ಪತ್ರೆಗೆ ಕಂತ ಅಂತ ಅಡ್ಮಿಟ್ ಮಾಡಿದ್ರು, ನಿನ್ನ ಜೊತೆಗೆ ಅಪ್ಪ ಇರ್ತಿದ್ರು ಇಲ್ಲ ಅಮ್ಮ ಇರ್ತಿದ್ರು, ನಾಳೆ ಬರ್ತೀವಂತ ಹೋದ್ರೆ ಬಂದಿಲ್ಲ ಅಂದರು. 15 ದಿವಸ ದಾರಿ ನೋಡಿದೆ, ಅವ್ರು ಯಾರು ಆಸ್ಪತ್ರೆಗೆ ಮಗ ಸತ್ನೋ ಬದುಕಿನಂತ ಅವ್ರು ತಿರುಗಿ ನೋಡ್ಲಿಲ್ಲ ಮನೆಗೆ. ಅಷ್ಟರಲ್ಲೇ ನಾನು ಆಸ್ಪತ್ರೆಯಲ್ಲೇ ಚೊಂಬಿಟ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು, ಸಿನಿಮಾ ಹಾಡಿಗೆ ಯಾರೋ 5-10 ರೂಪಾಯಿ ಕೊಟ್ಟು ಇದನ್ನು ಜೋಡಿಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡಿಕೊಂಡು ಜೀವನ ನಡೀತಾ ಇದ್ದೆ. ಆಮೇಲೆ ಡಿಸ್ಚಾರ್ಜ್ ಮಾಡಿದ್ರು, ಮನೆಗೆ ಹೋದೆ. ಮನೆಗೆ ಹೋದ್ರೆ ಯಾರು ಮಾತಾಡಿಸ್ಲಿಲ್ಲ, ಸಾಂಬಾರು ಇತ್ತು, ಆಸ್ಪತ್ರೆಯಲ್ಲಿ ಬ್ರೆಡ್ ಇತ್ತು, ತಿಂದೆ ಮಲ್ಕೊಂಡೆ. ಬೆಳಗ್ಗೆ ಕೆಲಸ ಮಾಡಕ್ಕೆ ಹೋದ್ರೆ ಯಾರು ಬಿಟ್ಕೊಳ್ಳಿಲ್ಲ. ಸ್ನಾನ ಮಾಡಿ ಇಡೀ ದಿನ ಮಂದಿ ಮನೆಗೆ ಊಟ ಮಾಡ್ಕೊಂಡು ಕಾಲ ಕಳೆದು ಮನೆ ಹತ್ರ ಬಂದೆ. ಸಂಜೆ ಭಜನೆ ಮಾಡ್ತಾ ಇದ್ರು. ನಮ್ಮಪ್ಪ ಭಜನೆ ಮಾಡೋರಿಗೆ ಒಂದು ಮಾತು ಹೇಳಿದ್ರು, ನಾನೊಂದೆರಡು ಮಾತಾಡಬೇಕು. ಏನು ಹೇಳ್ರಿ ಶೆಟ್ರೆ? ಇಲ್ಲ, ನನ್ನ ಮಗ ಜೋಗಮ್ಮ ಆಗ್ಯಾನ, ಜೋಗ್ತಿ ಆಗ್ಯಾನ, ಇವನು ನಮ್ಮ ಮನೆಗೆ ಇರೋದು ಬೇಡ. ಮತ್ತೆ ಎಲ್ಲಿಗೂ ಹೋಗಕ್ರಿ ಶೆಟ್ರೆ? ಎಲ್ಲಿಗಾನ ಹೋಗ್ಲಪ್ಪ. ಅವನು ಗಂಡ್ಮಗ ಆಗಿದ್ರೆ ಮದುವೆ ಮಾಡಿ ಮನೆ ಬೇರೆ ಮಾಡಿಕೊಡ್ತಿದ್ವಿ, ಅಥವಾ ಹೆಣ್ಮಗಳಾಗಿದ್ರೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಿದ್ವಿ, ಅಥವಾ ಅಂಗವಿಕಲನಾಗಿ ಕುರುಡನೋ ಕುಂಟನಾಗಿದ್ರೆ ಒಂದು ಕಡೆ ಕುಂದ್ರಿಸಿ ಅವನಿಗೆ ಊಟ ಹಾಕ್ತಿದ್ವಿ. ಇವನ್ನೆಲ್ಲದಕ್ಕೂ ತಪ್ಪದವನು ನಮ್ಮ ಮನೆಗೆ ಇರೋದು ಬೇಡ, ಅವ್ರ ಸಮಾದಾಯ ಹೇಗೆ ಬದುಕುತ್ತಂಗೆ ಬದುಕಲಿ ಅಂತ ನನ್ನನ್ನು ಹೊರಗೆ ಹಾಕಿದ್ರು. ನಾನು ಮನೆ ಬಿಟ್ಟು ಹೊರಗೆ ಹೋಗುವಾಗ ಮೈ ಮೇಲೆ ಒಂದು ಸೀರೆ ಕೊಟ್ಟಿದ್ದಾರೆ, ನನಗೆ ಪಡ್ಲಿಗೆ ಜೊತೆಗೆ ಒಂದು ಸೀರೆ ಜಾಕೆಟ್ ಕೊಟ್ಟಿದ್ದಾರೆ. ಆ ಸೀರೆ ಜಾಕೆಟನ್ನು ಪಡ್ಲಿಗೆಯಲ್ಲಿ ಇಟ್ಟುಕೊಂಡು ಮನೆ ಬಿಟ್ಟು ಹೊರಟೆ. ಎತ್ತ ತಾಯಿ ಮನೆಯಲ್ಲಿದ್ದಾಳೆ, ಎಲ್ಲಿಗೆ ಹೋಗ್ತೀಯ ಮಂಜು ಅಂತ ತಾಯಿ ಅಂತ ಇಲ್ಲ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಮ್ಮಮ್ಮನಿಗೆ 9 ತಿಂಗಳು ಇಟ್ಕೊಳಕ್ ಜಾಗ ಇತ್ತು ಮನೆಗೆ, ಇವತ್ತು ಜಾಗ ಇಲ್ಲ ಮನೆಗೆ ಇಟ್ಕೊಳಕ್ಕೆ, ಎಲ್ಲಿಗೆ ಹೋಗ್ಲಿ. ನಮ್ಮಪ್ಪ ಹಿಂದೆ ಬರ್ತಾ ಇದ್ದ, ಎಲ್ಲಿಗೆ ಹೋಗ್ತೀಯ ಮಂಜು ಅಂತ ಅಪ್ಪ ಕೇಳ್ತಾ ಇಲ್ಲ. ದಾವಣಗೆರೆ ಬಸ್ ಹತ್ಕೊಂಡು ಹೋದೆ, ಅಲ್ಲೊಬ್ರು ಪರಿಚಯ ಆಗಿದ್ರು ಹಾಸ್ಪಿಟ್ಲಿಗೆ, ಒಬ್ರು ಬರ್ತಾ ಇದ್ರು, ಅವ್ರ ಮನೆಗೆ 2 ವಾರ ಕರ್ಕೊಂಡು ಹೋಗಿದ್ರು ಭಾನುವಾರ. ಅವ್ರ ಮನೆಗೆ ಹೋಗಿ ನಡೆದದ್ದು ವಿಚಾರನೆಲ್ಲ ಹೇಳಿದೆ. ಸರಿ ಅಂತ ಅಲ್ಲಿ ಇಟ್ಕೊಂಡು ನನ್ನ ಮನಸ್ಸು ಒಂದು ಮನಸ್ಸು ಯೋಚನೆ ಮಾಡಿತು. ಅವತ್ತು ನಾನು ವಿಷ ಕುಡಿದು ಬದುಕಿದೆ, ಬದುಕಿಸಿದ್ರು. ಇವತ್ತು ನಾನು ಹೋಗಿ ಟ್ರೈನಿಗೆ ಬಿದ್ದುಬಿಟ್ರೆ ಪೀಸ್ ಪೀಸ್ ಆಗೋಗ್ಬಿಡ್ತೀನಲ್ಲ, ನಾನು ಹೋಗಿ ಟ್ರೈನಿಗೆ ಬಿದ್ದುಬಿಡ್ಬೇಕು. ತುಂಡು ತುಂಡಾದರೆ ಯಾರಿಗೆ ಇಲ್ಲಿ ಜೋಡಿಸೋಕ್ಕಾಗಲ್ಲ, ನಾನು ಸತ್ತು ಬಿಡಬೇಕು ಅಂತ ಯೋಚನೆ ಮಾಡಿ ಮಾಡಿದೆ. ಆವಾಗ ಇನ್ನೊಂದು ಮನಸ್ಸು ಹೇಳ್ತಿತ್ತು, ನೀನು ಸಾಯ್ಬೇಡ, ಬದುಕು, ಏನಾದರೂ ಮಾಡು, ಸಾಯ್ಬೇಡ ಅಂತ ಇನ್ನೊಂದು ಮನಸ್ಸು ಹೇಳುತ್ತೆ. ಬಂಧುಗಳೇ, ಮನಸ್ಸುಗಳು ಎರಡೇ ಇರುತ್ತೆ, ಒಂದು ಮಾಡು ಅನ್ನತ್ತೆ, ಒಂದು ಮಾಡಬೇಡ ಅನ್ನತ್ತೆ, ಒಂದು ಹೋಗು ಅನ್ನತ್ತೆ, ಇನ್ನೊಂದು ಹೋಗ್ಬೇಡ ಅನ್ನತ್ತೆ. ಹಂಗೆ ನಾನು ಎರಡೂ ಮನಸ್ಸನ್ನು ಹೋಗ್ಬೇಡ ಅನ್ನೋ ಕಡೆ ಸೇರಿಸಿ ಒಂದು ತಂಬಿಗೆ ತುಂಬ ನೀರು ಕುಡಿದು ಬೆಡ್ಶೀಟ್ ಹೊದ್ಕೊಂಡು ಅವತ್ತು ಮಲಗಿದಳು. ಇವತ್ತಿನವರೆಗೂ ಸಾಯೋ ಪ್ರಯತ್ನವನ್ನೇ ಮಾಡಿಲ್ಲ ನಾನು. ನಾನಿವತ್ತು ಶಾಲಾ ಕಾಲೇಜಿನ ಮಕ್ಕಳಿಗೆ ಹೇಳ್ತಿರ್ತೀನಿ, ಮನುಷ್ಯರಿಗೆ ಹೇಳ್ತಿರ್ತೀನಿ, ಮಹಿಳೆಯರಿಗೆ ಹೇಳ್ತಿರ್ತೀನಿ, ಪುರುಷರಿಗೆ ಹೇಳ್ತಿರ್ತೀನಿ, ಸಾವು ಒಂದೇ ಕೊನೆ ನಿರ್ಧಾರ ಅಲ್ಲ ಜೀವನದಲ್ಲಿ. ಇರಬೇಕು, ಇದ್ದು ಜಯಿಸಬೇಕು. ನಾವು ಏನ ಮಾಡ್ತೀವೋ ಅದನ್ನು ಮಾಡಿ ನಾವು ಅಲ್ಲಿ ನಮ್ಮನ್ನ ನಾವು ಗುರುಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ಇಲ್ಲಿ ಯಾರು ಯಾರನ್ನ ಗುರುಸೋದಿಲ್ಲ,
ಇಲ್ಲಿ ನನ್ನನ್ನು ಯಾರು ಗುರುಸೋದಿಲ್ಲ, ನಿಮ್ಮನ್ನ ಯಾರು ಗುರುಸೋದಿಲ್ಲ. ನೀವು ಏನು ಕೆಲಸ ಮಾಡ್ತೀರೋ ಆ ಕೆಲಸದಲ್ಲಿ ಶ್ರದ್ಧೆ, ಸಮಯ, ಭಕ್ತಿ ಎಲ್ಲವನ್ನು ಕೊಟ್ಟು ಅಲ್ಲಿ ನೀವು ಸಾಧಕರಾಗ್ರಿ. ಅಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳಿ, ಆಮೇಲೆ ಬೇರೆಯವರು ನಿಮ್ಮನ್ನ ಗುರುತಿಸ್ತಾರೆ. ಸಾಯೋ ಪ್ರಯತ್ನ ಮಾಡಬೇಡ್ರಿ. ನೀವು ಹೈಸ್ಕೂಲ್ ಫೇಲ್ ಆಗ್ಬೋದು, ಡಿಗ್ರಿ ಫೇಲ್ ಆಗ್ಬೋದು, ಇಂಜಿನಿಯರ್ ಫೇಲ್ ಆಗ್ಬೋದು, ಲವರ್ ಕೈ ಬಿಡ್ಬೋದು, ಆ ಗಂಡ ಸತ್ವೆ ಮದುವೆ ಆಗಿ ಮಕ್ಕಳಾಗಿ ಗಂಡ ಮೇಲೆ ಗಂಡ ಸಾಯ್ಬೋದು, ಮದುವೆ ಆಗಿ ಮಕ್ಕಳಾದ್ಮೇಲೆ ಹೆಂಡತಿ ಸಾಯ್ಬೋದು. ಇಂಥ ಸಮಯದಲ್ಲೆಲ್ಲ ಸಾಯೋ ಪ್ರಯತ್ನವನ್ನು ಮಾಡಿದ್ರಿ. ದಯವಿಟ್ಟು ಸಾಯೋ ಪ್ರಯತ್ನವನ್ನ ಮಾಡಬೇಡ್ರಿ ಅಂತ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ನೀವು ಸುಮಾರು ಸಂದರ್ಶನಗಳನ್ನು ನೋಡಿ, ಇವತ್ತಿಗೂ ಸಾವಿರಾರು ಜನ ನನ್ನ ಸಂದರ್ಶನಗಳನ್ನ ನೋಡಿ ಬದುಕಿದ್ದಾರೆ. ಯೂಟ್ಯೂಬ್ ಅಲ್ಲಿ ನನ್ನ ನಂಬರ್ ತಗೊಂಡು ನನ್ನ ಜೊತೆ ಮಾತಾಡಿ, ನಾವು ಬೆಳಗ್ಗೆ ಸಾಯ್ತಾ ಇದ್ವಿ, ರಾತ್ರಿ ಸಾಯ್ತಾ ಇದ್ವಿ, ನಾಳೆ ಸಾಯ್ತಾ ಇದ್ವಿ, ನಿಮ್ಮಂತವರೇ ಬದುಕಿದ್ದೀರಾ. ಒಂದು ಹೆಣ್ಣಾಗಿ ಪಡಬಾರದ ಕಷ್ಟವನ್ನ ಪಟ್ಟಿರಿ, ಒಂದು ಗಂಡಾಗಿ ಪಡಬಾರದ ಕಷ್ಟ, ಇಷ್ಟೆಲ್ಲ ಕಥೆಗಳೆಲ್ಲ ನಡೆದೋಯ್ತು ನನ್ನ ಜೀವನದಲ್ಲಿ. ಅಲ್ಲಿಂದ ಆ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಹುಡುಗ ಡ್ಯಾನ್ಸ್ ಮಾಡ್ತಾ ಇದ್ದ, ಮಟ್ಟಿಕಲ್ ಬಸಪ್ಪ ಅಂತ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಅವನು ಜಡೆ ಬಂದಿತ್ತು, ಅವನ ಅಂಗಿ ನಿಕ್ಕರ್ ಹಾಕೊಂಡಿದ್ದ, ಅವರಪ್ಪ ಶ್ರುತಿಯನ್ನ ಬಾರಿಸಿ ಹಾಡಾಡ್ತಿದ್ದ, ಅವನು ನೃತ್ಯವನ್ನ ಮಾಡ್ತಿದ್ದ. ಅವರಿಗೆ ಹೋಗಿ ಅಪ್ಪ ಅಂತ ಕರೆದು ಅವರಿಗೆ ನನಗೆ ನೃತ್ಯವನ್ನ ಕಲ್ಸ್ಕೊಡೋದಾಗ ಬಾ ಅಂತ ನನ್ನ ಜೊತೆ ಕರ್ಕೊಂಡು ಇಡೀ ಒಂದು ವರ್ಷ ಒಂದು ಸರ್ಕಲ್ ಬಿಡ್ಲಿಲ್ಲ, ಸಿನಿಮೆಂಟ್ ಹಾಕಿಸ್ ಬಿಡ್ಲಿಲ್ಲ, ದೇವಸ್ಥಾನ ಬಿಡ್ಲಿಲ್ಲ, ಒಂದು ಜಾತ್ರೆ ಬಿಡ್ಲಿಲ್ಲ, ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಕಣಗಳನ್ನು ಸಿ ಬಿಡ್ಲಿಲ್ಲ. ಎಲ್ಲ ಕಡೆ ನನ್ನನ್ನು ಕುಳಿಸಿದ್ರು 5 ಪೈಸೆ ಕೊಡ್ತಿದ್ದಿಲ್ಲ ಆ ಮನುಷ್ಯ. ಎಲ್ಲ ತಾನೇ ತಿಂತಿದ್ದ, ಎಲ್ಲ ತಾನೇ ಇಟ್ಕೊಳ್ತಿದ್ದ. ಅವನು ಒಳಗಡೆ ಕುತ್ಕೊಂಡು ತಿಂದ್ರೆ ನಾನು ಹೊರಗಡೆ ಕುತ್ಕೊಂಡು ತಿಂತಿದ್ದೆ, ಅವ್ನ ಮನೆ ಒಳಗೆ ಊಟ ಮಾಡಿದ್ರೆ ನನಗೆ ಹೊರಗೆ ಊಟ ಆಗ್ತಿದ್ದ. ನನಗೆ ಅವಾಗ ನೆನಪಾಗ್ತಾ ಇತ್ತು, ನಾನು ವೈಶ್ಯಕುಲದಲ್ಲಿ ಹುಟ್ಟಿದವಳು, ಹೋಟ್ಲ್ ಇದ್ದಾಗ ನಾನು ಎತ್ತಿ ಕೊಡ್ತಿದ್ದೆ ಅವರಿಗೆ. ಪೇಪರಲ್ಲಿ ಒಗ್ಗರಣೆ ಮಿರ್ಚಿ ಎತ್ತೆ ಆಗ್ತಿದ್ದೆ, ನೀರು ಎತ್ತೆ ಆಗ್ತಿದ್ದೆ, ಸೇದ ಬಾವಿ ನೀರು ತರಕ್ಕೆ ಹೋದಾಗ ಅವ್ರ ಕೊಡುಗಳು ಇಟ್ಕೊಂಡು ಕೂತಿರ್ತಿದ್ರು, ಅವ್ರು ಮುಟ್ತಿದ್ದಿಲ್ಲ ಬಾವಿಯಲ್ಲಿ, ಆ ನೀರನ್ನ ತೆಗೆದು ಅವರಿಗೆ ಹಾಕಿ ಬರ್ತಿದ್ದೆ. ನನಗಿಂಥ ಪರಿಸ್ಥಿತಿ ಬಂತಲ್ಲ. ಇವತ್ತು ಅವನು ಕೆಳವರ್ಗದವನು, ನಾನು ಮೇಲವರ್ಗದವಳು, ಅಲ್ಲಿ ಹುಟ್ಟಿದ್ದೀನಿ, ಅಲ್ಲಿ ಬೆಳೆದಿದ್ದೀನಿ. ಇವತ್ತು ದೇವರು ನನಗೆ ಇಂಥ ಪರಿಸ್ಥಿತಿ ಕೊಟ್ಟ. ನಾನು ಅವಾಗ ಯೋಚನೆ ಮಾಡಿದೆ, ಇದು ಕಾಲಚಕ್ರ, ಇದು ಯಾರಿಗೂ ಸ್ಥಿರವಾದದ್ದಲ್ಲ. ಕೆಳಗಿದ್ದವನು ಮೇಲೆ ಬರಲೇಬೇಕು, ಮೇಲಾದವನು ಕೆಳಗೆ ಬರಲೇಬೇಕು. ಉದ್ದ ಆಗಿದ್ದು ಮುರಿದೇ ಹೋಗುತ್ತೆ, ಪೂರ್ತಿ ಆಗಲಾಗಿದ್ದು ಅರ್ಧೇ ಹೋಗುತ್ತೆ. ಇದು ಈ ರೀತಿ ಜೀವನ ಅಂತ ನಂಬಿಕೊಂಡು ಅವ್ರ ಸೇವೆಯನ್ನು ಮಾಡಿಕೊಂಡು ಬದುಕೊಂಡು ಮತ್ತೆ ಉಲುಗಿ ಜಾತ್ರೆಗೆ ಬರುವಾಗ 5 ರೂಪಾಯಿ ಕೊಟ್ಟು 2 ಹಳೆ ಸೀರೆಯನ್ನು ತಗೊಂಡು ಜಾತ್ರೆಗೆ ಬಂದೆ. ತಿಂಗಳುಗಟ್ಟಲೆ ಅಲ್ಲಿಂದೆ ಚಿಲಕನಂಟಿಗೆ ಹೋದೆ. ಅಲ್ಲಿ ನಮ್ಮ ಮಾವ ಕರ್ಕೊಂಡು ಹೋದ್ರು ಸೀರೆ ತರ್ತೀನಿ ಅಂತ, ಅವ್ರು ಸೀರೆ ತರಲಿಲ್ಲ. ಅಲ್ಲಿ ಒಂದು 3 ದಿನ ಜಗಳಾಡಿ ಉಪವಾಸ ಇದ್ದೆ, ಬೇರೆ ಲಿಂಗಾಯತರ ಮನೆಗೆ ಆಶ್ರಯ ಕೊಟ್ಟರು. ಅಲ್ಲಿಂದ ಮತ್ತೆ ಒಂದು ಮನೆ ಬಾಡಿಗೆ ಮಾಡಿಕೊಂಡು ಅಲ್ಲಿ ಉಳ್ಕೊಂಡು ಬೆಳಗ್ಗೆ 4-5 ಕೆಜಿ ಇಡ್ಲಿ ಮಾಡಿ ಚಟ್ನಿ ಮಾಡಿ ಪುಟ್ಟೆಯಲ್ಲಿ ಬಾಕ್ಸಲ್ಲಿ ಚಟ್ನಿ ತುಂಬಿಕೊಂಡು ಹೋಗಿ ಊರೊಳಗೆ ಮಾರ್ಕೊಂಬಂದು ಸಂಜೆ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಟ್ಟು ಅವ್ರು ಕೊಟ್ಟ ತರಕಾರಿ ಅಕ್ಕಿ ಜೋಳ 1 ರೂಪಾಯಿ 2 ರೂಪಾಯಿದಲ್ಲಿ ಜೀವನ ಮಾಡ್ತಾ ಇರಬೇಕಾದ್ರೆ ನನಗೆ ಸುಪ್ರಸಿದ್ಧ ಕಾಳವ್ವ ಜೋಗತಿ ನನ್ನ ಗುರುಗಳು ಪರಿಚಯ ಆದರು. ಅವರ ಜೊತೆ ಸೇರಿ ಅವರ ಕಲಿತಂಥ ನೃತ್ಯ ಹಾಡು ಎಲ್ಲವನ್ನ ಕರಗತ ಮಾಡಿಕೊಂಡು ಅವ್ರು ಮಾಡ್ತಕ್ಕಂಥ ಎಲ್ಲವನ್ನ ನಾಟಕದಲ್ಲಿ 7 ಪಾತ್ರಗಳನ್ನು ಮಾಡ್ತಿದ್ದೆ ನಾನು. 5 ಹೆಣ್ಣು ಪಾತ್ರ 2 ಗಂಡು ಪಾತ್ರಗಳನ್ನು ಮಾಡ್ತೇನೆ. ಈ ರೀತಿ ಎಲ್ಲವನ್ನು ಮಾಡ್ಕೊಳ್ತಾ ಬಂದೆ. ಸರ್ಕಾರ ಮಂಗಳಮುಖಿಯರಂತ ಗುರುತಿಸಿದ ಮೇಲೆ ನಾನು ಮೋಹಿನಿ ಭಸ್ಮಾಸುರದಲ್ಲಿ ಭಸ್ಮಾಸುರನ ಪಾತ್ರ ಮಾಡಿದೆ. ಶಿವಾರ್ಜುನರ ಯುದ್ಧದಲ್ಲಿ ಕೀಚಕನ ಪಾತ್ರವನ್ನು ಮಾಡಿದೆ. ಮಣಿಪುರ ನಾಟಕದಲ್ಲಿ ಉದ್ದಂಡನ ಪಾತ್ರ, ಬಯಲಾಟದಲ್ಲಿ ತಾರಕಾಸುರನ ಪಾತ್ರ, ಹಿಂಗೆ ಹೆಣ್ಣಿನ ಪಾತ್ರ, ಗಂಡಿನ ಪಾತ್ರ ಎಲ್ಲವನ್ನ ಸರಾಗವಾಗಿ ಮಾಡ್ತಾ ಬಂದೆ. ಅವಾಗ ನನ್ನ ಜನ ನನ್ನ ಗುರಿಸಿದ್ರು. ನಾನು ಜಾತ್ರೆಯಲ್ಲಿ ಕುಳಿತಂಥವಳು ವೇದಿಕೆ ಮೇಲೆ ಬರೋದಕ್ಕೆ ಶುರು ಮಾಡಿದೆ. ವೇದಿಕೆ ಮೇಲೆ ಬಂದಂಥ ನೋಡಿದವರೆಲ್ಲರೂ ನನಗೆ ಚಪ್ಪಾಳೆ ಹೊಡೆದು ಪ್ರೋತ್ಸಾಹವನ್ನು ಕೊಟ್ಟರು. ಆ ಚಪ್ಪಾಳೆಯ ಪ್ರೋತ್ಸಾಹ ನನ್ನನ್ನು ಬೆಳೆಸ್ತು. ಆ ಚಪ್ಪಾಳೆಯ ಪ್ರೋತ್ಸಾಹವನ್ನು ನೋಡಿ ಮಾಧ್ಯಮದವರು ಎಲ್ಲ ಪತ್ರಿಕೆಗಳಲ್ಲೂ ಎಲ್ಲ ಮೀಡಿಯಾದಲ್ಲೂ ನನಗೆ ತೋರಿಸೋದಕ್ಕೆ ಇಷ್ಟಪಟ್ಟರು. ಆಮೇಲೆ ರಾಜ್ಯ ಹೊರ ರಾಜ್ಯ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ಕೊಂಡು ಬಂದೆ. 2010ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟರು, ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟರು, ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟರು. ನಾನು ಬಸ್ಸಲ್ಲಿ ಹತ್ತಿದಾಗ ನನ್ನ ಪಕ್ಕ ಸೀಟ್ ಖಾಲಿ ಇತ್ತಂದ್ರೆ ಯಾರು ಬಂದು ಕುಂದಿರ್ತಿದ್ದಿಲ್ಲ. ಹೋಗ್ಲಿ, ಇಬ್ರು ಕುಂತಿದ್ದಾರೆ, ಒಂದು ಸೀಟ್ ಖಾಲಿ ಐತೆ ಅಂತ ಹೋಗಿ ನಾನು ಕುತ್ಕೊಂಡ್ರೆ ಅವರಿಬ್ರು ಎದ್ದು ಹೋಗ್ತಿದ್ರು. ಖಾಲಿ ಪೂರ್ತಿ ಐತೆ ಅಂತ ನಾನು ಕುತ್ಕೊಂಡ್ರೆ ನನ್ನ ಪಕ್ಕಕ್ಕೆ ಯಾರು ಬಂದು ಕುಂದಿರ್ತಿದ್ದಿಲ್ಲ. ಹೋಗ್ಲಿ, ಸೀಟ್ ಎಲ್ಲ ಫುಲ್ ಆಗೈತೆ ಅಂತ ನಾನೆಲ್ಲೋ ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಹಿಂದೆ ಒಂದು ಮಳ ಜಾಗ ಇರ್ತಿತ್ತು, ಮುಂದೆ ಒಂದು ಮಳ ಜಾಗ. ಬೆಳಗ್ಗೆ ಕಂಡಕ್ಟರ್ ಒಯ್ಕೊತಿರ್ತಾನೆ,
ಸರಿರಿ 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 ಅಂತ ಇವರು ಸರ್ಕಂತ ನನ್ನ ಹತ್ರನೇ ಬರ್ತಿದ್ದಿಲ್ಲ. ನನ್ನ ಹತ್ರ ಹಾವಿತ್ತೋ ಚೋಳಿತ್ತೋ ಮುಳ್ಳಿತ್ತೋ ದೇವರೇ ಬಲ್ಲ ಆ ಜನಗಳಿಗೆ, ನನ್ನ ಹತ್ರ ಏನಿತ್ತೋ ಗೊತ್ತಿಲ್ಲ. ನಾನು ನೋಡಿ ಅಷ್ಟು ಅಸಹ್ಯವಾಗಿ ಅಷ್ಟು ವರ್ತನೆಯನ್ನ ಮಾಡ್ತಾ ಇದ್ರು ಜನ. ನನಗೆ ಬಸ್ನಲ್ಲಿ ಅಂತ ಅವಮಾನ ಆಗ್ತಿತ್ತು. ಅದೇ ನನಗೆ ಪದ್ಮಶ್ರೀ ಅನೌನ್ಸ್ ಆದಾಗ ಉತ್ತರ ಕರ್ನಾಟಕದ ಎಲ್ಲ ಬಸ್ಗಳಲ್ಲಿ ಬಸ್ಗಳಲ್ಲಿರುತ್ತೆ ಎಲ್ಲ ಬಸ್ಗಳಲ್ಲಿ ಕುಳಿತಂತ ಜನಗಳ ಕೈಯಲ್ಲಿ ನಾನಿದ್ದೆ. ಜನಗಳ ಕೈಯಲ್ಲಿ ನಾನಿದ್ದೆ ಅಂದ್ರೆ ಅವರ ಕೈಯಲ್ಲಿರ್ತಕ್ಕಂಥ ಟಿಕೆಟಿನೊಳಗೆ ಪದ್ಮಶ್ರೀ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳು ಅಂತ. ಎಲ್ಲಿ ನಾನು ಅವಮಾನವನ್ನ ಕಂಡಿದ್ದೆ, ಎಲ್ಲಿ ಅಸೂಯೆಯನ್ನ ನಾನು ಎದುರಿಸಿದ್ನೋ ಅಲ್ಲಿ ಅವತ್ತು ಎಲ್ಲರ ಕೈಯಲ್ಲಿ ನಾನಿದ್ದೀನಿ. ಆದ್ರೆ ಅವತ್ತು ಆ ಬಸ್ಸಲ್ಲಿ ನಾನಿಲ್ಲ, ನಾನು ಟ್ರೈನಲ್ಲಿ ಓಡಾಡ್ತಾ ಇದ್ದೆ, ಕಾರಲ್ಲಿ ಓಡಾಡ್ತಾ ಇದ್ದೆ, ಬಸ್ಸಲ್ಲಿ ಓಡಾಡೋದು ಬಿಡ ಅಷ್ಟೇ ಓಡಾಡ್ತಾ ಇದ್ದೆ. ನಾನು ಹೇಳೋದು ಏನಂತಂದ್ರೆ ದೇವರು ದೇವಸ್ಥಾನದಲ್ಲಿಲ್ಲ, ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮ ಇದ್ದಾನೆ. ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮ ಇದ್ದಾನೆ. ಇವತ್ತು ನಾನು ಮುಂದೆ ಕಟ್ಕೊಂಡು ಜೋಗತಿ ಆಗಿದ್ದೀನಿ ಅಂದ್ರೆ ನಾನು ಶಾಪ ಕೊಟ್ರೆ ನಿಮಗೇನೂ ಆಗಲ್ಲ. ನಾವ್ಯಾರು ದೊಡ್ಡವರಲ್ಲ, ಇಲ್ಲಿ ಕುಂತವರಲ್ಲ, ಇಲ್ಲಿ ಕುಂತವರಲ್ಲ, ಯಾರು ಚಿಕ್ಕವರಲ್ಲ. ಒಬ್ಬ ಋಷಿ ಕಾವಿ ಪಟ್ಟಿಯನ್ನ ಹಾಕಿ ರುದ್ರಾಕ್ಷಿಯನ್ನ ಹಾಕಿ ಅವನು ಬೂದಿ ತಗೊಂಡು ಹೋಗಿದ ಅಂದ್ರೆ ಕೆಟ್ಟದಾಗತ್ತೆ ಅನ್ನೋದು ಅದು ನೂರಕ್ಕೂ ನೂರು ಸುಳ್ಳು. ಯಾರು ಶಾಪ ಕೊಟ್ರೆ ಯಾರಿಗೂ ಆ ತೊರೆ ಇಲ್ಲ. ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಟ್ಟಾಗ ನಾಮಗಳು ಆರಾಧಿಸತಕ್ಕಂತ ದೈವ ನಮ್ಮನ್ನ ಕಾಪಾಡುತ್ತೆ, ಆ ದೈವ ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವ್ರಿಗೇನು ಪ್ರಶ್ನೆ ಉಳಿಲೇ ಇಲ್ವೇನೆ ಅಂತ ನಾನೇ ಮಾತಾಡಬಿಟ್ಟೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ